ವೆಲ್ಕಮ್ ಟು ಶಾಲಾ ಶಿಕ್ಷಣ ಸ್ನೇಹಿತರೆ ಈ ವಿಡಿಯೋದಲ್ಲಿ ಕಲಿಕಾ ಬಲವರ್ಧನೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವಿದ್ಯಾರ್ಥಿಗಳ ಚಟುವಟಿಕೆ ಪುಸ್ತಕಗಳನ್ನು ಹಾಗೆ ಶಿಕ್ಷಕರ ಕೈಪಿಡಿಗಳನ್ನು ಪಡೆದ ಆಗ ವಿತರಿಸಿದ ಮಾಹಿತಿಯನ್ನು ಕಲಿಕಾ ಬಲವರ್ಧನೆ ಬುಕ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಮಾನಿಟರಿಂಗ್ ಸಿಸ್ಟಮ್ನಲ್ಲಿ ಅಪ್ಡೇಟ್ ಮಾಡಬೇಕಾಗಿದೆ ಹೇಗೆ ಅಪ್ಡೇಟ್ ಮಾಡುವುದು ಎನ್ನುವುದನ್ನು ನೋಡೋಣ ಸ್ನೇಹಿತರೆ ಮೊದಲಿಗೆ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನ ಯಾವುದಾದ್ರೂ ಒಂದು ಬ್ರೌಸರ್ ಮೂಲಕ ಸರ್ಚ್ ಬಾರಲ್ಲಿ ಸಮಗ್ರ ಅಂತೇಳಿ ಟೈಪ್ ಮಾಡಿ ಸಮಗ್ರ ಶಿಕ್ಷಣ ಕರ್ನಾಟಕ ಅಂತೇಳಿ ಒಂದು ವೆಬ್ ಲಿಂಕ್ ಬರ್ತದೆ ಅದರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಸ್ಕೂಲ್ ಎಜುಕೇಷನ್ ವೆಬ್ಸೈಟ್ ಮೂಲಕ ಕೂಡ ನಾವು ಇಲ್ಲಿಗೆ ಭೇಟಿ ಕೊಡ್ಬೋದು ಆದರೆ ಇಲ್ಲಿ ಕ್ವಿಕ್ಕಾಗಿ ನಾವು ಹೋಗ್ಬೋದು ಹಾಗಾಗಿ ಸಮಗ್ರ ಶಿಕ್ಷಣ ಕರ್ನಾಟಕ ಅಂತೇಳಿ ಟೈಪ್ ಮಾಡಿ ಸರ್ಚ್ ಕೊಡಿ ನೆಕ್ಸ್ಟ್ ಇಲ್ಲಿ ಗಮನಿಸ್ಬೋದು ಹಾಗೆ ಕೆಳಗಡೆ ಸ್ಕ್ರಾಲ್ ಮಾಡಿ ಫಸ್ಟ್ ಒನ್ ಬೇಡ ಸೆಕೆಂಡ್ ಒನ್ ಕರ್ನಾಟಕ ಸರ್ಕಾರ ಸಮಗ್ರ ಶಿಕ್ಷಣ ಕರ್ನಾಟಕ ಅಂತೇಳಿದೆಯಲ್ಲ ಈ ಒಂದು ವೆಬ್ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿ ಸ್ನೇಹಿತರೆ ನಾವಿಲ್ಲಿ ಗಮನಿಸ್ಬೋದು ಸಮಗ್ರ ಶಿಕ್ಷಣ ಕರ್ನಾಟಕ ಅಂತೇಳಿ ಹಾಗೆ ಕೆಳಗಡೆ ಸ್ಕ್ರಾಲ್ ಮಾಡಿ ಸಸ್ಯಶ್ಯಾಮಲ ಮಾಹಿತಿಯನ್ನು ನಾವಿಲ್ಲಿ ಅಪ್ಡೇಟ್ ಮಾಡಿದ್ದೇವೆ ಆ ಒಂದು ಮಾಹಿತಿಯನ್ನು ನಾವಿಲ್ಲಿ ಗಮನಿಸ್ಬೋದು ಹಾಗೆ ಕೆಳಗಡೆ ಸ್ಕ್ರಾಲ್ ಮಾಡಿ ನೋಡ್ಬೋದು ಒಂದು ಹೊಸ ಆಪ್ಷನನ್ನು ಇಲ್ಲಿ ಎನೇಬಲ್ ಮಾಡಲಾಗಿದೆ ಕಲಿಕಾ ಬಲವರ್ಧನೆ ಆಕ್ಟಿವಿಟಿ ಬುಕ್ಸ್ ಅಂತೇಳಿ ಒಂದು ಹೊಸ ಅಪ್ಡೇಟನ್ನು ನಾವಿಲ್ಲಿ ಗಮನಿಸ್ಬೋದು ಇಲ್ಲಿ ಆಕ್ಟಿವಿಟಿ ಬುಕ್ಸ್ ಅಂತಿದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕಲಿಕಾ ಬಲವರ್ಧನೆ ಬುಕ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಮಾನಿಟರಿಂಗ್ ಸಿಸ್ಟಮ್ ಅಂತೇಳಿ ಬರ್ತದೆ ಮೊಬೈಲಲ್ಲಾದರೆ ಈ ರೀತಿ ಮೂರು ಗೆರೆಗಳಿರ್ತದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕಂಪ್ಯೂಟರ್ನಲ್ಲಾದರೆ ಮೇಲ್ಭಾಗದಲ್ಲಿ ಒಂದು ಡ್ಯಾಶ್ ಬೋರ್ಡ್ ಲಾಗಿನ್ ಲಾಗೌಟ್ ಎಲ್ಲ ಬಂದಿರ್ತದೆ ಓಕೆ ಲಾಗಿನ್ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ಪುನಃ ನಾವಿಲ್ಲಿ ಗಮನಿಸ್ಬೋದು ಎಚ್ ಎಮ್ ಲಾಗಿನ್ ಇದೆ ಬೇರೆ ಬೇರೆ ಇದೆ ಎಚ್ ಎಮ್ ಲಾಗಿನ್ ಆಪ್ಷನನ್ನು ತಗೊಂಡು ಕ್ಲಿಕ್ ಮಾಡ್ಕೊಳ್ಳಿ ನಂತರ ನಾವಿಲ್ಲಿ ಗಮನಿಸ್ಬೋದು ಲಾಗಿನ್ ಇಯರ್ ಅಂತೇಳಿ ಬರ್ತದೆ ಯೂಸರ್ ನೇಮ್ ಇದೆ ಪಾಸ್ವರ್ಡ್ ಇದೆ ಈಗಾಗಲೇ ನೀವು ಸಸ್ಯಶ್ಯಾಮರ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದೀರ ಹಾಗಾಗಿ ಯೂಸರ್ ನೇಮ್ ನಿಮ್ಮ ಶಾಲೆಯ ಡೈಸ್ ಕೋಡ್ ಆಗಿರ್ತದೆ ಹಾಗೆ ಪಾಸ್ವರ್ಡ್ ನಿಮ್ಮ ಶಾಲೆಯ ಎಸ್ ಟಿ ಎಮ್ ಸಿ ಅಕೌಂಟ್ ಆಗಿರ್ತದೆ ಅದನ್ನು ಎಂಟ್ರಿ ಮಾಡಿ ಲಾಗಿನ್ ಆಪ್ಷನನ್ನು ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ನಾವೀಗ ಲಾಗಿನ್ ಆಗಿದ್ದೇವೆ ನಮ್ಮ ಶಾಲೆಯ ಹೆಸರನ್ನು ಇಲ್ಲಿ ಮೇಲ್ಭಾಗದಲ್ಲಿ ಗಮನಿಸ್ಬೋದು ಹಾಗೆಯೇ ಮೊಬೈಲ್ನಲ್ಲಾದರೆ ಈ ಮೂರು ಗೆರೆಗಳಿರ್ತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ನಾವಿಲ್ಲಿ ಮಾಡ್ಯೂಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಮಾಡ್ಯೂಲಲ್ಲಿ ಪುನಃ ಎರಡು ಆಪ್ಷನ್ ಇದೆ ಸ್ಟೂಡೆಂಟ್ಸ್ ಆ್ಯಕ್ಟಿವಿಟಿ ಬುಕ್ಸ್ ಡಿಸ್ಟ್ರಿಬ್ಯೂಷನ್ ಇದೆ ಹಾಗೆಯೇ ಟೀಚರ್ ಹ್ಯಾಂಡ್ ಬುಕ್ಸ್ ಡಿಸ್ಟ್ರಿಬ್ಯೂಷನ್ ಅಂತೇಳಿದೆ ಫಸ್ಟ್ ಒನ್ನನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್ ಆ್ಯಕ್ಟಿವಿಟಿ ಬುಕ್ಸ್ ಡಿಸ್ಟ್ರಿಬ್ಯೂಷನ್ ನಂತರ ಈ ರೀತಿ ಒಂದು ಪೇಜನ್ನು ನಾವು ಗಮನಿಸ್ಬೋದು ಡಿಸ್ಟ್ರಿಕ್ಟ್ ನೇಮ್ ಇದೆ ಬ್ಲಾಕ್ ಇದೆ ಹಾಗೆ ಸ್ಕೂಲ್ ನೇಮ್ ಇದೆ ಸ್ಕೂಲ್ ಡೈಸ್ ಕೊಡಿದೆ ಹಾಗೆಯೇ ಒಂದು ಆಪ್ಷನನ್ನು ನಾವು ನೋಡ್ಬೋದು ಬುಕ್ ಡಿಸ್ಟ್ರಿಬ್ಯೂಷನ್ ಪ್ರೋಗ್ರೆಸ್ ಎಂಟ್ರಿ ಫಾರ್ಮ್ ಇದೆ ಮೀಡಿಯಮ್ ಇದೆ ಫಸ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ ಒಂದು ಮೀಡಿಯಮ್ ಅಂತೇಳಿ ನಿಮ್ಮ ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕ್ಲಾಸನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ ತರಗತಿಗೆ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀರೋ ಆ ಒಂದು ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಸಬ್ಜೆಕ್ಟ್ ನೇಮ್ ಅಂತೇಳಿ ಇದೇ ಸೆಲೆಕ್ಟ್ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ನೀವು ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಲ್ಲಿ ನಿಮಗೆ ಸಂಬಂಧಪಟ್ಟಂಥ ಸಬ್ಜೆಕ್ಟನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಂಬರ್ ಆಫ್ ಬುಕ್ಸ್ ಡಿಸ್ಟ್ರಿಬ್ಯೂಟೆಡ್ ಟು ಸ್ಟೂಡೆಂಟ್ಸ್ ಎಷ್ಟು ಪುಸ್ತಕಗಳನ್ನು ನೀವು ಡಿಸ್ಟ್ರಿಬ್ಯೂಟ್ ಮಾಡಿದರೋ ಆ ಒಂದು ನಂಬರನ್ನು ಇಲ್ಲಿ ಟೈಪ್ ಮಾಡಿ ಎಂಟ್ರಿ ಮಾಡಿ ಎಷ್ಟು ಬುಕ್ಸ್ ಇದೆಯೋ ಆ ಒಂದು ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿ ಓನ್ಲಿ ನಂಬರನ್ನು ಎಂಟ್ರಿ ಮಾಡಲಿಕ್ಕೆ ಅವಕಾಶ ಇದೆ ಹಾಗೆಯೇ ರಿಸೀವ್ಡ್ ಡೇಟ್ ಅಂತೇಳಿದೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಕ್ಯಾಲೆಂಡರ್ ಓಪನ್ ಆಗ್ತದೆ ಈ ಕ್ಯಾಲೆಂಡ್ರಲ್ಲಿ ಯಾವ ಡೇಟ್ಗೆ ನಿಮಗೆ ಈ ಒಂದು ಬುಕ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡಲಾಗಿದೆ ಸಪ್ಲೈ ಮಾಡಲಾಗಿದೆ ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡ್ಕೋಬೇಕು ಡೇಟನ್ನು ಕ್ಯಾಲೆಂಡ್ರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಟ್ ಆಪ್ಷನ್ ಕ್ಲಿಕ್ ಮಾಡಿದರೆ ಆ ಒಂದು ಡೇಟ್ ಸೆಲೆಕ್ಟ್ ಆಗ್ತದೆ ಇಲ್ಲಿ ಮಂತ್ ಹಾಗೂ ಡೇಟ್ ಸ್ವಲ್ಪ ಹಿಂದೆ ಮುಂದೆ ಇರ್ತದೆ ಓಕೆ ನೆಕ್ಸ್ಟ್ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ ನಾವಿಲ್ಲಿ ಗಮನಿಸ್ಬೋದು ಆ ಒಂದು ಸಬ್ಜೆಕ್ಟ್ ಅಪ್ಡೇಟ್ ಆಗಿದೆ ಕೆಳಗಡೆ ಸ್ಕ್ರಾಲ್ ಮಾಡಿ ನೋಡ್ಬೋದು ಮೀಡಿಯಂ ಕನ್ನಡ ಕ್ಲಾಸ್ ಫೋರ್ ಇದೆ ಸಬ್ಜೆಕ್ಟ್ ಸವಿ ಕನ್ನಡ ರಿಸೀವ್ಡ್ ಏಯ್ಟ್ ಓಕೆ ರಿಸೀವ್ಡ್ ಡೇಟ್ ಬಂದಿದೆ ಇದರಲ್ಲಿ ಏನಾದರೂ ತಪ್ಪಾಗಿದ್ದರೆ ಈ ಒಂದು ಡಿಲೀಟ್ ಆಪ್ಷನನ್ನು ಕ್ಲಿಕ್ ಮಾಡಿ ನೀವು ಡಿಲೀಟ್ ಮಾಡಿ ಪುನಃ ಹೊಸದಾಗಿ ಎಂಟ್ರಿ ಮಾಡ್ಬೋದು ಇದೇ ರೀತಿ ನಿಮ್ಮ ಶಾಲೆಗೆ ಯಾವ ಯಾವ ಮೀಡಿಯಮ್ನ ಯಾವ್ಯಾವ ಸಬ್ಜೆಕ್ಟ್ಸು ಸಪ್ಲೈ ಆಗಿದೆಯೋ ಆ ಒಂದು ಮಾಹಿತಿಯನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಆ ಒಂದು ಕ್ಲಾಸನ್ನು ಸಂಬಂಧಪಟ್ಟ ತರಗತಿಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಓಕೆ ಹಾಗೆಯೇ ನಂಬರ್ ಆಫ್ ಸ್ಟೂಡೆಂಟ್ಸನ್ನು ನೀವು ಟೈಪ್ ಮಾಡಿ ಓಕೆ ಹಾಗೆಯೇ ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಟ್ ಆಗ್ತದೆ ಓಕೆ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ ಆ ಒಂದು ಮಾಹಿತಿ ಇಲ್ಲಿ ಕೆಳಭಾಗದಲ್ಲಿ ಬರ್ತದೆ ಸ್ನೇಹಿತರೆ ಇದೇ ರೀತಿ ಮೀಡಿಯಮನ್ನು ಕ್ಲಾಸನ್ನು ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಎಂಟ್ರಿ ಮಾಡಿ ಆ ಒಂದು ಲಿಸ್ಟನ್ನು ನಾವಿಲ್ಲಿ ನೋಡ್ಬೋದು ತಪ್ಪಾಗಿದ್ದರೆ ಡೆಲ್ಟ್ ಆಪ್ಷನ್ ಕ್ಲಿಕ್ ಮಾಡಿ ಪುನಃ ನೀವು ಎಂಟ್ರಿ ಮಾಡಿ ನೆಕ್ಸ್ಟ್ ಎಕ್ಸಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ ನಾವು ಬ್ಯಾಕ್ ಬರ್ತೇವೆ ಓಕೆ ನಾವೀಗ ಪುನಃ ಗಮನಿಸ್ಬೋದು ಈ ಒಂದು ಮೂರು ಗೆರೆಗಳನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮಾಡ್ಯೂಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವಿಲ್ಲಿ ಟೀಚರ್ ಆ್ಯಂಡ್ ಬುಕ್ಸ್ ಡಿಸ್ಟ್ರಿಬ್ಯೂಷನ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ಪುನಃ ನಾವಿಲ್ಲಿ ಗಮನಿಸ್ಬೋದು ಟೀಚರ್ ಬುಕ್ ಎಷ್ಟು ಡಿಸ್ಟ್ರಿಬ್ಯೂಷನ್ ಆಗಿದೆಯೋ ಆ ಒಂದು ಮಾಹಿತಿಯನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕಾಗ್ತದೆ ಇಲ್ಲಿ ಕೂಡ ಮೀಡಿಯಮ್ ಇದೆ ಸೆಲೆಕ್ಟ್ ಮಾಡಿಕೊಳ್ಳಿ ನಿಮಗೆ ಸಂಬಂಧಪಟ್ಟಂಥ ಮೀಡಿಯಮನ್ನು ಹಾಗೆಯೇ ಯಾವ ತರಗತಿಯ ಟೀಚರ್ ಹ್ಯಾಂಡ್ ಬುಕ್ ಬಂದಿದೆಯೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸಬ್ಜೆಕ್ಟನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಲ್ಲಿ ಸಬ್ಜೆಕ್ಟ್ಸನ್ನು ನೋಡಿಕೊಂಡು ಹಾಗೆಯೇ ಎಷ್ಟು ಬಂದಿದೆ ಅಂತೇಳಿ ಆ ಒಂದು ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿ ಓಕೆ ಹಾಗೆಯೇ ರಿಸೀವ್ಡ್ ಡೇಟನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಆಪ್ಷನನ್ನು ಕೊಡಿ ನಿಮಗಿನ್ನೂ ಟೀಚರ್ ಹ್ಯಾಂಡ್ಬುಕ್ ಬಂದಿಲ್ಲ ಅಂದರೆ ಬಂದ ಮೇಲೆ ಈ ಒಂದು ಮಾಹಿತಿಯನ್ನು ಎಂಟ್ರಿ ಮಾಡಿ ಸ್ನೇಹಿತರೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವೀಡಿಯೋಗಳಲ್ಲಿ ನೋಡೋಣ ಥ್ಯಾಂಕ್ ಯು